ಜಾತಕ ಫಲ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಶಿ ಫಲಗಳನ್ನು ತಿಳಿಸ್ತಾ ಇದ್ರು ಶ್ರೀಕಂಠ ಶಾಸ್ತ್ರಿಗಳು. ಶಾಸ್ತ್ರಿಗಳೇ, ಇನ್ನುಳಿದ ಕೊನೆಗೆ ಆರು ರಾಶಿಗಳ ಫಲ ತಿಳಿಸಿ. ನೋಡಿ, ತುಲಾ ರಾಶಿಯವರಿಗೆ ಈಗ ನಿಮ್ಮ ರಾಶಿಯಿಂದ ಕರ್ಮಸ್ಥಾನವನ್ನು ಗಮನಿಸಿಕೊಂಡ್ರೆ ಕರ್ಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಜನ್ಮದಲ್ಲಿರ್ತಕ್ಕಂಥದ್ದು ಒಂದು ಬಲ, ಉದ್ಯೋಗಗಳಿಗೆ ಒಂದು ಬಲ ಇರ್ತದೆ, ಏನನ್ನು ನಿಭಾಯಿಸ್ತೀನಿ ಅಂತಕ್ಕಂಥ ಶಕ್ತಿ. ಅಷ್ಟೇ ಅಲ್ಲ, ಅಲ್ಲಿ ರವಿ ಕರ್ಮಸ್ಥಾನದ ರವಿ ಇದೆ, ದಿಗ್ಬಲ. ಹೀಗಾಗಿ ಬಲ ಇದೆ. ರಾಜಕಾರಣಿಗಳಿಗೂ ರಾಜಕೀಯ ಸಂಬಂಧಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ಒಂದು ಶಕ್ತಿ ಇರ್ತದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಜನ್ಮಾಧಿಪತಿ ವೇದಲ್ಲಿದ್ದಾನೆ, ಹೀಗಾಗಿ ಸ್ವಲ್ಪ ಬಲ ಬೇಕು. ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ, ಬಲ ಬರುತ್ತದೆ. ಈ ದಿವಸ ಲಾಭ ಇದೆ, ಲಾಭದ ಮಾಂದಿಯಿಂದ ಕುಜನಿಂದ ಧನಾಧಿಪತಿ ಲಾಭದಲ್ಲಿದ್ದರೆ ಲಾಭ ಹೆಚ್ಚು, ಯಾವುದೋ ಒಂದು ಮೂಲದಲ್ಲಿ ಹಣಕಾಸಿನ ಸಹಾಯ ಆಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ವೇದಲ್ಲಿ ಚಂದ್ರನಿದ್ದಾನೆ. ವೃಶ್ಚಿಕ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಮಾಂದಿ ಉದಿಯಾಗಿದೆ ಈ ದಿವಸ. ಹೀಗಾಗಿ ಸ್ವಲ್ಪ ಮಾನಸಿಕವಾಗಿ ಕೂಗುತ್ತೀರಿ. ಕೆಲಸದ ಸಂದರ್ಭ ಅಥವಾ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ವಿಘ್ನಗಳು ಉಂಟಾಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು. ಕೆಲಸ ಮಾಡುವ ಸಂದರ್ಭದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿ ಏನು ಅದನ್ನು ಎಚ್ಚರಿಕೆ ತಂದುಕೊಂಡು ಕೆಲಸ ಮಾಡೋದು ಬಹಳ ಒಳ್ಳೆಯದು ಈ ದಿವಸ. ಈ ದಿನದ ಮಟ್ಟಿಗೆ ನೀವು ಪಿತೃದೇವತೆಗಳ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಎರಡೂ ಕೂಡ ಬಲವನ್ನು ತಂದುಕೊಡುತ್ತೆ. ಇನ್ನು ಧನುಸ್ಸು ರಾಶಿ, ಧನುರಾಶಿಯವರಿಗೆ ಈ ದಿವಸ ನೋಡಿ, ಉದ್ಯೋಗಿಗಳಿಗೆ ಕೊಂಚ ತೊಡಕನ್ನು ಸೂಚಿಸ್ತಾ ಇದೆ. ಯಾಕಪ್ಪ ಅಂದರೆ, ಕರ್ಮಾಧಿಪತಿಯಾಗಿರ್ತಕ್ಕಂಥವನು ಕುಜಜ್ಯುತ ಇದ್ದಾನೆ, ಮಾಂದಿಯುಕ್ತನಾಗಿದ್ದಾನೆ, ಅದು ಧರ್ಮಸ್ಥಾನದಲ್ಲಿ. ಹೀಗಾಗಿ ಸ್ವಲ್ಪ ಅಂಜಿಕೆ, ಒಂದು ರೀತಿಯಲ್ಲಿ ಭಯದ ವಾತಾವರಣದಲ್ಲಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಶುಕ್ರ ಬೇರೆಯಲ್ಲಿ ನೀಚನಾಗಿದ್ದಾನೆ, ಲಾಭಾಧಿಪತಿ, ಹೀಗಾಗಿ ಸ್ವಲ್ಪ ತೊಡಕೆ ಇದೆ, ಎಚ್ಚರಿಕೆ ತೆಗೆದುಕೊಳ್ಬೇಕು. ಲಾಭದ ಚಂದ್ರನಿಂದ ಆತ ವಸ್ತುತಃ ನಷ್ಟದ ಅಧಿಪತಿ, ಅಷ್ಟಮಾಧಿಪತಿ, ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು ಈ ದಿವಸ. ನೀವು ಈ ದಿನದ ಮಟ್ಟಿಗೆ ಗುರು ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ತಕ್ಕಂಥದ್ದು, ಗಣಪತಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಬಲವನ್ನು ತಂದುಕೊಡುತ್ತೆ. ನಿಮಗೆ ಯಾವುದು ಇಷ್ಟವೋ ಈ ಮೂರರಲ್ಲಿ ಅದನ್ನು ತಾವು ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ನೋಡಿ, ಉದ್ಯೋಗಿಗಳಿಗೆ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಬಲವನ್ನು ತಂದುಕೊಡ್ತಾನೆ. ಈ ದಿವಸ ಸುಲಲಿತವಾಗಿ ಸಾಗುತ್ತೆ, ಸ್ತ್ರೀಯರ ಸಹಕಾರ ಇರ್ತದೆ, ಅನುಕೂಲದ ವಾತಾವರಣ ಇದೆ. ಅಷ್ಟಮದಲ್ಲಿ ಮಾಂದ್ಯ ಉದಿಯಾಗಿದೆ, ಹೀಗಾಗಿ ವಸ್ತು ನಷ್ಟ ಸಾಧ್ಯತೆಯನ್ನು ಹೇಳ್ತಾ ಇದೆ. ಎಚ್ಚರಿಕೆ ಇರಬೇಕು. ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರಬಹುದು, ಮೊಬೈಲು, ಪರ್ಸು, ಇವುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತೆಗೆದುಕೊಳ್ಬೇಕು. ಈಶ್ವರನ ಆರಾಧನೆ ಹಾಗೂ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡೋದರಿಂದ ವಿಶೇಷವಾದ ಬಲ ಬರುತ್ತದೆ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ನೋಡಿ, ವ್ಯಾಪಾರಿಗಳಿಗೆ ದಿವಸ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಸಪ್ತಮದಲ್ಲಿರ್ತಕ್ಕಂಥ ಮಾಂದಿ, ಕುಜ, ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಬುಧ, ಹೀಗಾಗಿ ಸ್ವಲ್ಪ ನಷ್ಟವೂ ಇದೆ, ತೊಡಕೂ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಒಂದು ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ವಿಶೇಷವಾದ ಬಲ ಬರುತ್ತೆ. ರವಿ ಕೂಡ ಶ್ರೇಷ್ಠದಲ್ಲಿರ್ತಕ್ಕಂಥದ್ದು, ಇದು ವ್ಯಾಪಾರದಲ್ಲಿ ಒಪ್ಪಂದ ವ್ಯಾಪಾರ ಇದ್ದರೆ ಅವರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಎಚ್ಚರಿಕೆ ಬೇಕು. ಈ ದಿನದ ಮಟ್ಟಿಗೆ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ, ದೇವತಾ ಪೂಜೆ ಇತ್ಯಾದಿಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಅದರಲ್ಲಿ ಹೆಣ್ಣುಮಕ್ಕಳು ಸ್ವಲ್ಪ ಶ್ರದ್ಧೆಯಿಂದ ಪೂಜೆ ಮಾಡೋಣ, ಮನೆಯೆಲ್ಲ ಒರೆಸೋಣ, ಈ ರೀತಿಯ ಒಂದು ಮನೋಭಾವ ಅವರಲ್ಲಿರ್ತದೆ. ಇದರಿಂದ ಮಟ್ಟಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಅಥವಾ ಈಶ್ವರನ ಆರಾಧನೆ ಮಾಡೋದರಿಂದ ಒಂದು ಒಳ್ಳೆಯ ಬಲ ಬರುತ್ತೆ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಶತ್ರು ಸ್ಥಳದಲ್ಲಿ ಇರ್ತಕ್ಕಂಥ ಗ್ರಹಗಳು ಸ್ವಲ್ಪ ಮಟ್ಟಿಗೆ ಶತ್ರು ಬಾಧೆ, ಭಯ, ಪೆಟ್ಟು ಬೀಳ್ತಕ್ಕಂಥ ಸಾಧ್ಯತೆ ಇವುಗಳನ್ನು ಹೇಳ್ತಾ ಇದೆ. ಚಂದ್ರ ಅಷ್ಟಮದಲ್ಲಿದ್ದಾನೆ, ಹೀಗಾಗಿ ಮಕ್ಕಳ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಎಚ್ಚರಿಕೆ ಬೇಕು. ಸಪ್ತಮದಲ್ಲಿ ಅಷ್ಟಮಾಧಿಪತಿ ಇದ್ದಾನೆ, ಸಂಗಾತಿಯ ಆರೋಗ್ಯದಲ್ಲೂ ಕೊಂಚ ಏರುಪೇರಾಗುವ ಲಕ್ಷಣ ಇದು. ಹೀಗಾಗಿ ಈ ದಿವಸ ಸ್ವಲ್ಪ ಹುಷಾರಾಗಿರಬೇಕು. ಗುರುಚರಿತ್ರೆಯನ್ನು ಓದ್ಕೊಳ್ಳಿ, ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ, ಅವೆರಡೂ ಕೂಡ ಒಳ್ಳೆಯ ಬಲವನ್ನು ತಂದುಕೊಡುತ್ತೆ. ನೀವು ಸ್ಕ್ರೀನ್ ಮೇಲೆ ಯಾವುದಾದ್ರು ಬೇರೆ ದೇವತೆಗಳ ಆರಾಧನೆಯನ್ನು ನೀವು ಗಮನಿಸ್ತಾ ಇದ್ದರೆ ಅದನ್ನು ಮಾಡಿ. ನಾನು ಇಲ್ಲಿ ತತ್ಕಾಲದಲ್ಲಿ ಯಾವ ಗ್ರಹದ ಸೂಚನೆಯಿಂದ ಏನು ತೊಡಕಾಗಬಹುದು ಅನ್ನೋದಕ್ಕೆ ನಾನು ಪರಿಹಾರವನ್ನು ಹೇಳ್ತಾ ಇರ್ತೀನಿ. ಹೀಗಾಗಿ ಎರಡೂ ಸಮನ್ವಯವಾಗಿರತಕ್ಕಂಥ ಪರಿಹಾರಗಳೇ, ನೀವು ಆತಂಕ ಇಟ್ಕೊಳ್ಳೋದು ಬೇಡ. ಹೀಗಾಗಿ ಹನ್ನೆರಡು ರಾಶಿಗಳು ಈ ದಿವಸ ವಿಶೇಷವಾಗಿ ಶ್ರಾವಣ ಶನಿವಾರ ಆಗಿರೋದ್ರಿಂದ ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ಒಂದು ಪೂಜೆಯನ್ನು ಸಲ್ಲಿಸಿ, ಸಾಧ್ಯವಾದರೆ ತುಳಸಿ ಅರ್ಚನೆಯನ್ನು ಮಾಡಿ. ಅದು ನಮಗೆ ಎಲ್ಲಿಲ್ಲದ ಬಲವನ್ನು ತಂದುಕೊಡುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಶಾಸ್ತ್ರಿಗಳೇ, ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ರೆ, ಜೊತೆ ಸಾಕಷ್ಟು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದಿರಿ. ಥ್ಯಾಂಕ್ ಯು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.
ಇವಿಷ್ಟು ಇವತ್ತಿನ ಜಾತಕ ಫಲ ನೇರ ಪ್ರಸಾರ ಕಾರ್ಯಕ್ರಮದ ವಿಶೇಷತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.